ಭಾರತದ ಮೊದಲ ಅಂತಾರಾಷ್ಟ್ರೀಯ ಸ್ಟ್ಯಾಂಡ್ ಆಫ್ ಪೆಡ್ಲಿಂಗ್ ಚಾಂಪಿಯನ್ಶಿಪ್ ಇಂಡಿಯಾ ಪೆಡಲ್ ಫೆಸ್ಟ್ಗೆ ಕರ್ನಾಟಕ ರಾಜ್ಯಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಂಗಳೂರಿನ ಸಸಹಿತ್ಲು ಮುಂಡಾ ಬೀಚ್ನಲ್ಲಿ ಚಾಲನೆ ನೀಡಿದರು. ಸಸಿಹಿತ್ಲು ಬೀಚ್ನಲ್ಲಿ 3 ದಿನಗಳ ಕಾಲ ನಡೆಯಲಿರುವ ದೇಶದ ಮೊದಲ ಅಂತಾರಾಷ್ಟ್ರೀಯ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಚಾಂಪಿಯನ್ಶಿಪ್ ಆರಂಭಗೊಂಡಿತ್ತು. ಮೊದಲ ದಿನ ನಡೆದ ಜೂನಿಯರ್ ಅಂಡರ್ 16 ವಿಭಾಗದಲ್ಲಿ ಸ್ಥಳೀಯರಾದ ಆಕಾಶ್ ಪೂಜಾರ್ ಪ್ರಥಮ, ರವಿ ಪೂಜಾರ್ ದ್ವಿತೀಯ ಸ್ಥಾನವನ್ನು ಪಡೆದರು. ದಕ್ಷಿಣ ಕೊರಿಯಾದ ಜಿಹೋ ಹಾಂಗ್ 3ನೇ ಸ್ಥಾನಿಯಾದರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಪ್ರಸ್ತುತಿಯೊಂದಿಗೆ ಸರ್ಪಿಂಗ್ ಸ್ವಾಮಿ ಫೌಂಡೇಶನ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್, ವಿಧಾನ ಪರಿಷತ್ ಶಾಸಕ ಮಂಜುನಾಥ್ ಭಂಡಾರಿ, ಎಂಆರ್ಜಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ಮಾಣಿಕ್ಯ, ಮಾಜಿ ಸಚಿವರಾದ ಅಭಯ ಚಂದ್ರ ಜೈನ್, ಮೂಡಾದ ಮಾಜಿ ಅಧ್ಯಕ್ಷ ವಸಂತ್ ಬರ್ನಾಡ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.